ಪ್ರಸಕ್ತ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೆರೆಯ ಮಹಾರಾಷ್ಟ್ರದಿಂದ ಬರುವ 152 ಮಕ್ಕಳಿಗೆ ಸೋಮವಾರ ಬೆಳಗ್ಗೆ ಗಡಿಭಾಗದ ಹಾತ್ಕನಗಲಾದಲ್ಲಿ ಬಸ್ ಮುಖಾಂತರ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡು ಅವರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕೊಡುವ ಮುಖಾಂತರ ಅವರನ್ನು ಪರೀಕ್ಷೆಗೆ ಕಳುಹಿಸಲಾಯಿತು ಎಂದು ಡಿಡಿಪಿಐ ಗಜಾನನ್ ಮನ್ನಿಕೇರಿ ಹೇಳಿದರು. ಪಟ್ಟಣದಲ್ಲಿ ಪರೀಕ್ಷಾ ಕೇಂದ್ರವೊಂದಕ್ಕೆ ಭೇಟಿ ಮಾಡಿದ ನಂತರ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು. ಗಡಿಭಾಗದ ಅಥಣಿ, ಚುಕ್ಕೋಡಿ, ನಿಪ್ಪಾಣಿ, ಕಾಗವಾಡ ಮತ್ತು ಹುಕ್ಕೇರಿ ತಾಲೂಕುಗಳು ನೆರೆಯ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿವೆ. ಈ ತಾಲೂಕುಗಳಿಗೆ ಮಹಾರಾಷ್ಟ್ರದಿಂದ ಬರುವ ಮಕ್ಕಳಿಗೆ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಬರುವ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಸಂಚಾರ ವ್ಯವಸ್ಥೆ ಮಾಡಲಾಗಿದ್ದು, ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ವಿವಿಧ ಭಾಗದಿಂದ ಬರುವ ಮಕ್ಕಳ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆಯ 69 ಬಸ್ಗಳನ್ನು ಬಳಸಿಕೊಳ್ಳಲಾಯಿತು ಎಂದರು. ಚುಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ವಲಯದಲ್ಲಿ 30,156 ಬಾಲಕರು, 14,893 ಬಾಲಕಿಯರು ಸೇರಿ ಒಟ್ಟು 45,049 ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದು, ಶೇಕಡಾ 100ರಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರುವುದು ವಿಶೇಷ. 12 ವಿದ್ಯಾರ್ಥಿಗಳಿಗೆ ಒಂದು ಕೊಠಡಿಯಂತೆ ಜಿಲ್ಲೆಯಲ್ಲಿ 4,012 ಕೊಠಡಿ ಸ್ಥಾಪನೆ ಮಾಡಲಾಗಿದೆ. 221 ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದಾರೆ ಎಂದರು. ಕೊರೋನಾ ಮುಂಜಾಗ್ರತಾ ದೃಷ್ಟಿಯಿಂದ 53,299 ಮಾಸ್ಕ್, 255 ಥರ್ಮಲ್ ಸ್ಕ್ಯಾನರ್, 1790 ಲೀಟರ್ ಸ್ಯಾನಿಟೈಸರ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸಲಾಗುತ್ತಿದ್ದು, ಒಟ್ಟು 7,000 ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲ ಮಕ್ಕಳಿಗೂ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುತ್ತಿದೆ. ಎಲ್ಲರಿಗೂ ಮಾಸ್ಕ್ ಹಾಗೂ ಸ್ಯಾನಿಟೈಸ್ ಕೊಡಲಾಗುತ್ತಿದೆ ಎಂದು ಡಿಡಿಪಿಐ ತಿಳಿಸಿದರು. ಕೊರೋನಾ ಸಂಕಿತ ಮಕ್ಕಳು ಕಂಡುಬಂದಲ್ಲಿ ಅಂಥವರಿಗಾಗಿಯೇ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರ ಮಾಡಲಾಗಿದ್ದು, ಆದರೆ ಈ ವರ್ಷ ಅಂತಹ ಯಾವುದೇ ಮಕ್ಕಳು ಕಂಡು ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲನೇ ದಿನ. ಇವತ್ತು ಕೋರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ವಿಜ್ಞಾನ, ಗಣಿತ ಮತ್ತು ಸಮಾಜ ಅಧ್ಯಯನ ಪಾಠಗಳ ಬಗ್ಗೆ ಪರೀಕ್ಷೆ ನಡೀತಾ ಇದೆ. ಒಟ್ಟು 221 ಪರೀಕ್ಷಾ ಕೇಂದ್ರಗಳಲ್ಲಿ 45,093 ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ನಾನು ಬೆಳಗ್ಗೆ 7 ಗಂಟೆಗೆ ನಮ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ದಲ್ಲಿರ್ತಕ್ಕಂಥ ಹಾತ್ಕನಗಲ ಅಂದರೆ ಇಸ್ರಕರಂಜಿ ಬಾರ್ಡರ್ನಿಂದ ಬರುವಂಥ ಮಕ್ಕಳ ನಮ್ಮ KSRC ಬಸ್ಸಿನ ಮೂಲಕ ಅವರನ್ನು ಸ್ವಾಗತಿಸಿ ಎಲ್ಲ ಮಕ್ಕಳಿಗೆ ಏನು ಮಾಸ್ಕ್ಗಳನ್ನು ಕೊಟ್ಟು ಅವರಿಗೆ ಶುಭಾಶಯಗಳೊಂದಿಗೆ ಅವ್ರನ್ನ ನಾನು ಸ್ವಾಗತಿಸಿ ಬೋರ್ಗಾಂವ್ ಪರೀಕ್ಷಾ ಕೇಂದ್ರಕ್ಕೆ ಅವ್ರನ್ನ ನಾನು ಕಳಿಸಿಕೊಟ್ಟಿದ್ದೇನೆ. ಹಾಗೆಯೇ ಕಾಗವಾಡ ಬಾರ್ಡರ್ದಲ್ಲಿ ಕೂಡ ಅಂತಂದರೆ ಮಿರಜ್ ಭಾಗದಿಂದ ಬರ್ತಕ್ಕಂಥ ಮಕ್ಕಳನ್ನು ಕೂಡ ಸ್ವಾಗತ ಮಾಡಿ ಅಲ್ಲಿ ಪರೀಕ್ಷಾ ಕೇಂದ್ರ ಕಳಿಸಿಕೊಡ್ತಕ್ಕಂಥದ್ದು ಮಾಡಿದ್ದೀನಿ. ಒಟ್ಟಾರೆ ನಮ್ಮ ಜಿಲ್ಲೆಯ ಅಂದರೆ ಸೆಕ್ಷನ್ ಜಿಲ್ಲೆ ಚಿಕ್ಕೋಡಿಯ ವ್ಯಾಪ್ತಿಗೆ ಬರುವಂಥ ಅಥಣಿ, ಚಿಕ್ಕೋಡಿ, ಕಾಗವಾಡ, ನಿಪ್ಪಾಣಿ ಮತ್ತು ಹುಕ್ಕೇರಿಯ ಕೆಲವು ಭಾಗಗಳಲ್ಲಿ ಅಂದರೆ ಬಾರ್ಡರ್ ಬರ್ತದೆ, ಅಲ್ಲಿಯ ಒಟ್ಟು 152 ಮಕ್ಕಳು ಬಾರ್ಡರ್ ದಾಟಿ ಎಕ್ಸಾಮ್ ಬರಲಿಕ್ಕೆ ಬರ್ತಾರೆ. ಆ ಮಕ್ಕಳಿಗೆ ನಮ್ಮ ಜಿಲ್ಲಾಡಳಿತ ಯಾವುದೇ ತೊಂದರೆ ಆಗದ ಹಾಗೆ ಕೇವಲ ಹಾಲ್ ಟಿಕೆಟನ್ನು ತೋರಿಸುವ ಮೂಲಕ ಬಾರ್ಡರ್ದಲ್ಲಿ ಮಕ್ಕಳು ಕ್ರಾಸ್ ಮಾಡಿ ಎಕ್ಸಾಮ್ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾನು ಈ ತೆರನಾಗಿ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸೌದಿ ಸಾಹೇಬ್ರವರು ನಮ್ಮ ಎಲ್ಲ ಜಿಲ್ಲೆಯ SSLC ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಕೇವಲ ಹಾಲ್ ಟಿಕೆಟ್ ತೋರಿಸಿದರೆ ಉಚಿತ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ BO ಕೂಡ ಎಲ್ಲೆಲ್ಲಿ ಮಕ್ಕಳಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಬೇರೆ ಬೇರೆ ರೂಟ್ಗಳನ್ನು ಮಾಡಿದ್ದಾರೆ. ಆ ರೂಟ್ಗಳನ್ನು ಮಾಡಿ ನಮ್ಮ ರೂಟ್ ಆಫೀಸರ್ನ ಕೂಡ ಅದಕ್ಕೆ ನಿಯುಕ್ತಿಗೊಳಿಸಿ KSRDC ಸ್ಥಳೀಯ ವ್ಯವಸ್ಥಾಪಕರೊಂದಿಗೆ ಸಂಪರ್ಕ ಇರಿಸಿಕೊಂಡು ಒಟ್ಟು 69 KSRDC ಬಸ್ಗಳನ್ನು ವಿಶೇಷವಾಗಿ ಇವತ್ತು SSLC ಪರೀಕ್ಷೆಗಾಗಿಯೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ನಾವು SSLC ಪರೀಕ್ಷೆಗೆ ತೆಗೆದುಕೊಂಡಿರ್ತಕ್ಕಂಥ ಬಸ್ಗಳಿಗೆ ನಾವು ಡಿಪಾರ್ಟ್ಮೆಂಟಿಂದ ಪೇಮೆಂಟ್ ಕೂಡ ಮಾಡಲಾಗಿತ್ತು, ಆದರೆ ಇಸ್ರೇ ಅವರು ನಮಗೆ ಉಚಿತವಾದ ಸೇವೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಸನ್ಮಾನ್ಯ ಸಾರಿಗೆ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಸನ್ಮಾನ್ಯ ಶಿಕ್ಷಣ ಸಚಿವರ ಒಂದು ನೇತೃತ್ವದಲ್ಲಿ ಕೈಗೊಂಡಿರ್ತಕ್ಕಂಥ ಪರೀಕ್ಷಾ ಸುಧಾರಣೆ ವಿಚಾರದಲ್ಲಿ ಇವತ್ತು ಕೇವಲ ಎರಡು ಪೇಪರ್ಗಳು ನಾವು ಈ ವರ್ಷ ಮಕ್ಕಳು ಬರಿತಿದ್ದಾರೆ. ಮೊದಲನೇ ಪೇಪರಲ್ಲಿ ಕೋರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಗಣಿತ, ವಿಜ್ಞಾನ ಮತ್ತು ಸಮಾಜ ಪಾಠಗಳು ತಲಾ 40 ಅಂಕಗಳಿರ್ತಾವೆ. ಅಲ್ಲಿ OMR-ಗಳಿದಾವೆ. ಗಣಿತಕ್ಕೆ ಪಿಂಕ್ ಕಲರ್ ಮತ್ತು ಕೇಸರಿ ಕಲರನ್ನು, ವಿಜ್ಞಾನಕ್ಕೆ ಆಮೇಲೆ ಗ್ರೀನ್ ಕಲರನ್ನು ಸಮಾಜ ಪಾಠಕ್ಕೆ ನಿಗದಿಗೊಳಿಸಲಾಗಿದೆ. ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ಮಕ್ಕಳು ಬಹಳ ಹುರುಪಿನಿಂದ ಎಕ್ಸಾಮ್ನಲ್ಲಿ ಪಾಲ್ಗೊಂಡಿದ್ದಾರೆ. ಆಮೇಲೆ ಈ ವರ್ಷದ ವಿಶೇಷ ಅಂತಂದರೆ 100%ಮಕ್ಕಳು
ಎಕ್ಸಾಮಕ್ಕೆ ಅಪೇರ್ ಆಗಿದ್ದಾರೆ. ನಾನು ಬೆಳಗ್ಗೆ ನಮ್ಮ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಕೇಂದ್ರದಿಂದ ಶುರು ಮಾಡಿ ಇವತ್ತು ನಿಪ್ಪಾಣಿಯಲ್ಲಿ ಎರಡು ಮೂರು ಕೇಂದ್ರಗಳಿಗೆ, ಹಾಗೆಯೇ ಕಾಗವಾಡದಲ್ಲಿ ಎರಡು ಕೇಂದ್ರಗಳಿಗೆ, ನಮ್ಮ ರಾಯಭಾಗದ ಏನು ಅಲ್ಲಿ ಎರಡು ಕೇಂದ್ರಗಳಿಗೆ ಭೇಟಿ ಮಾಡಿದ್ದೀನಿ ಮತ್ತು ಬಂದು ಸ್ಥಳೀಯವಾಗಿ ಇಲ್ಲಿ ಚಿಕ್ಕೋಡಿ ಕೇಂದ್ರಗಳಲ್ಲಿ ಭೇಟಿ ಮಾಡ್ತಾಯಿದ್ದೀನಿ. ಎಲ್ಲಿಯೂ ಕೂಡ ಯಾವುದೇ ಒಂದು ಗಡಿಬಿಡಿಯಾಗಲಿ, ಗಲಿಬಿಲಿಯಾಗಲಿ ಅಥವಾ ಪರೀಕ್ಷೆಯಲ್ಲಿ ಯಾವುದೇ ದೋಷಗಳಾಗಲಿ ಇಲ್ಲದೆ ಅತ್ಯಂತ ಪಾರದರ್ಶಕವಾಗಿ ಮಕ್ಕಳು ಖುಷಿಯಿಂದ ಬರ್ತಾ ಇದ್ದಾರೆ. ನಾನು ಮಕ್ಕಳನ್ನ ಕೂಡ ಕೇಳಿದೆ, ಎಕ್ಸಾಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗದ ಅಂತೇಳಿ ಎಲ್ಲರೂ ಅತ್ಯಂತ ಉತ್ಸುಕತೆಯಿಂದ ಪರೀಕ್ಷೆ ಬರ್ತಿದ್ದಾರೆ ಸರ್. ಇದಕ್ಕಾಗಿ ನಾವು ಸುಮಾರು 7,000 ಸಿಬ್ಬಂದಿಯವರನ್ನು ಪರೀಕ್ಷೆ ನಡೆಸಲಿಕ್ಕೆ ನೇಮಕಾತಿಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಎಲ್ಲ 7,000 ಸಿಬ್ಬಂದಿಯವರಿಗೆ ನಾವು ಕೋವಿಡ್ ಲಸಿಕೆಯನ್ನು ಕೂಡ ಹಾಕಿದ್ದೇವೆ. ಈ ಪರೀಕ್ಷೆಯನ್ನು ಕೂಡ ನಾವು ಕಳೆದ ಸಾಲಿನಂತೆ SOP ಆಧಾರದ ಮೇಲೆ ದೈಹಿಕ ಅಂತರ, ಕಡ್ಡಾಯವಾಗಿ ಮಾಸ್ಕನ್ನು ಧರಿಸುವಂಥದ್ದು, ಹಾಗೆಯೇ ಕೈಗೆ ಸ್ಯಾನಿಟೈಸೇಷನ್ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಸ್ಕೌಟ್ ಮತ್ತು ಗೈಡ್ ಏನೋ ಒಂದು ದಳದಿಂದ, ಹಾಗೆಯೇ ಆರೋಗ್ಯ ಇಲಾಖೆಯ ಸಹಾಯದೊಂದಿಗೆ ಮತ್ತು ಶಿಸ್ತು ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಯ ಸಹಕಾರವನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. ಹಾಗೆಯೇ ಈ ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಒಂದು ಸಹಕಾರದೊಂದಿಗೆ ಎಲ್ಲ ಪರೀಕ್ಷಾ ಕೇಂದ್ರಗಳನ್ನ ಈಗಾಗಲೇ ಒಂದು ಬಾರಿಗೆ ನಾವು ಏನು ಮಾಡಿದ್ವಿ ಅಂತಂದರೆ ಅವಳ ಈ ಸ್ಯಾನಿಟೈಸೇಷನ್ ಮಾಡಿಸಿದ್ದೀವಿ. ಪುನಃ ನಾಳೆ 22ನೇ ತಾರೀಕು ಬರ್ತಕ್ಕಂಥ ಪರೀಕ್ಷಾ ಪೂರ್ವ ಮತ್ತು ಒಂದು ಸತೆಗೆ ಅವನ್ನ ಎಲ್ಲ ಕೇಂದ್ರಗಳನ್ನು ನಾವು ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಭಾಳಷ್ಟು ನಮಗೆ ಸಹಕಾರ ಕೊಟ್ಟಿವೆ ಸರ್. ಈ ವರ್ಷ ನಾವು ಕರೋನಾಕ್ಕಾಗಿನೇ ಒಂದು ವೇಳೆ ಅಂಥ ಪ್ರಕರಣ ಬಂದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಕರೋನಾ ಕೇಂದ್ರಗಳು ಏನಿದಾವೆ, CC ಕೇಂದ್ರಗಳು, ಕರೋನಾ ಕೇರ್ ಸೆಂಟರ್ಸ್ ಅಂತೇಳಿ, ಅಲ್ಲಿ ಪರೀಕ್ಷೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಸದೈವಶಾತ್ ನಮ್ಮಲ್ಲಿ ಯಾವುದೇ ಪಾಸಿಟಿವ್ ಪ್ರಕರಣಗಳು ವರದಿ ಆಗಿರೋದ್ರೆ ಆಗಿಲ್ಲ, ಆದ್ದರಿಂದ ನಮಗೆ ಅಂತ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ಆದಾಗ್ಯೂ ಕೂಡ ನಾವು ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕೆಮ್ಮು, ನೆಗಡಿ, ಜ್ವರದಿಂದ ಒಂದು ವೇಳೆ ಬಳಲುತ್ತಿದ್ದರೆ ಅಂಥ ಮಕ್ಕಳಿಗೆ ಒಂದು ವಿಶೇಷವಾದ ಕೊಠಡಿಯನ್ನು ಮಾಡಲಾಗಿತ್ತು. ಅಂಥ ಪ್ರಕರಣ ಕೂಡ ಈ ವರ್ಷ ನಮಗೇನು ವರದಿ ಆಗಿರೋದಿಲ್ಲ. ಇದು ನಮ್ಮ ಸದೈವ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸೊ 221 ಕೇಂದ್ರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ SOP ಆಧಾರದಲ್ಲಿ ಪರೀಕ್ಷೆ ನಡೀತಾ ಇದೆ ಸರ್.